ಇವತ್ತು ನಾವು ನಮಗೋಸ್ಕರ ಒಂದು ಪುಟಾಣಿ ಗೂಡನ್ನ ಹುಡುಕಕ್ಕೆ ಹೋಗಬೇಕು ಅಲ್ವಾ ಮಗಳೇ ಪುಟಾಣಿ ಗೂಡಲ್ಲಿ ನಾವು ನಿಕ್ಕಿವಿ ನಾವು ಪುಟ್ ಪುಟಾಣಿ ಗುಬ್ಬಿಗಳಲ್ವಾ ಆರಾಮಾಗಿ ಹಿಡಿಸ್ತೀವಿ ಇಷ್ಟೊತ್ತು ಎಲ್ಲಿ ಹೋಗಿದ್ರಪ್ಪ ಆತಂತ ಹೋದ್ನ ದಾರಿ ತಪ್ಪಿಸ್ಕೊಂಡೆ ಯಾವ ಕಡೆಯಿಂದ ನೋಡಿದ್ರು ಒಂದೇ ತರದ ರೋಡ್ಗಳು ಒಂದೇ ತರದ ಅಂಗಡಿಗಳು ಒಂದೇ ತರದ ಮನೆಗಳು ನಾನು 20 ವರ್ಷಕ್ಕೆ ಮುಂಚೆ ಕತ್ಲೆಕೊಂಡೆ ಸೇರ್ಕೊಂಡನಲ್ಲ ಆಗ ನೋಡಿದ ಬೆಂಗಳೂರಿಗೆ ನೆನ್ನೆಯಿಂದ ನೋಡ್ತಿರೋ ಬೆಂಗಳೂರಿಗೆ ಎಷ್ಟು ಅಜಗಜಾಂತರ ವ್ಯತ್ಯಾಸ ಮಗು ಏನು ಒಳ್ಳೆ ಬ್ರಹ್ಮರಾಕ್ಷಸನ ತರ ಬೆಳೆದು ಬಿಟ್ಟಿದೆ ಹೌದಪ್ಪ ಆಗ ಈ ಕಿಶೋರ ಇಷ್ಟುದ್ದ ಇದ್ದ ಈಗ ಈ ಕಿಶೋರಂಗೆ ಇಷ್ಟುದ್ದ ಮಗಳಿದ್ದಾನೆ ನಿಜ ಕಣಪ್ಪ ನೆನ್ನೆಗಿಂತ ಇವತ್ತು ಬೆಳಿಬೇಕು ಅನ್ನೋದೇ ನಿಯಮ ನಂದಿನಿ ತಿಂಡಿ ಬಂತೇನಮ್ಮ ಅಯ್ಯೋ ತಿಂಡಿ ಆಗ್ಲೇ ಬಂದು ಈ ತಣ್ಣಗಾಗ್ತಿದೆ ಓ ಕೊಟ್ಟೆ ನಂದಿನಿ ಇವತ್ತು ನಾಟ ಬುಕ್ ಮಾಡೋಣ ಅದರಲ್ಲೇ ಸಂಜೆವರೆಗೂ ಎಲ್ಲ ಏರನ್ನು ರೌಂಡ್ ಹಾಕೋಣ ರೌಂಡ್ ಹಾಕಕ್ಕೆ ನಾವು ಇನ್ ಟ್ರಿಪ್ ಬಂದಿದೀವ ಈಗೆಲ್ಲ ಹುಡುಕಿದ್ರೆ ಮನೆ ಸಿಗಲ್ಲ ಇಲ್ಲೇ ಅಕ್ಕಪಕ್ಕದಲ್ಲಿ ನಮಗೆ ಅನುಕೂಲ ಆಗೋ ಏರಿಯಾ ಕಡೆ ನಮ್ಮ ಬಜೆಟ್ಗೆ ಹೊಂದೋ ಹಾಗೆ ಹುಡುಕಬೇಕು ನಾಲ್ಕು ಜನರನ್ನ ವಿಚಾರಿಸಬೇಕು ಮನೆಯಿಂದ ಮನೆಗೆ ನಡೆಯಬೇಕು ಅಂದ್ರೆ ಇವತ್ತಿಡಿ ನಟರಾಜ ಸರ್ವಿಸ್ ಏನೋ ಒಂದು ಗತಿ ಆಗುತ್ತೆ ಬಿಡಿ ಅಪ್ಪ ನೀವು ಚಿಂತು ಇಲ್ಲ ಇದ್ ಬಿಡಿ ನಾವು ಹೀಗೋಗ್ ಹಾಕ್ ಬಂದ ಬಿಡ್ತೀವಿ ಅಪ್ಪ ನನ್ನನ್ನು ಕರ್ಕೊಂಡು ಹೋಗಪ್ಪ ಬೇಡ ಪುಟ ಹೊರಗಡೆ ತುಂಬಾ ಬಿಸಿಲಿದೆ ನೀನು ಬಿಸಿಲಲ್ಲಿ ಬಂದ್ರೆ ಕಪ್ಪಾಗಿ ಬಿಡ್ತೀಯಾ ಈಗಾಗಲೇ ಎಷ್ಟು ಕಪ್ಪಾಗಿದೆ ನೋಡು ಹಾಗಾದ್ರೆ ನನ್ನ ತಾತನ ಜೊತೆ ನಾನು ಇಲ್ಲೇ ಇರ್ತೀನಿ ವೆರಿ ಗುಡ್ ನನ್ನ ಮಗಳು ನನ್ನ ಹೆಂಡತಿಗಿಂತ ಜಾಣ ತಿನ್ನಿ ತಿಂಡಿ ಸೂಪರ್ ಆಗಿತ್ತಲ್ಲ ಸೂಪರ್ ಆಗಿದೆ ಇಲ್ಲೂ ಅಷ್ಟೇ ಸೂಪರ್ ಆಗಿದೆ 280 ರೂಪಾಯಿ ಇಷ್ಟಕ್ಕೆ 280 ಚೆನ್ನಾಗಿಲ್ಲ ರೀ ಬರೀ ಕಾರ ಸುರಿದಿದ್ದಾರೆ ಇಡ್ಲಿ ಹಿಟ್ಟು 3 ದಿವಸ ತಳೆದು ಅನ್ಸುತ್ತೆ ಈ ಚಟ್ನಿಗೆ ಉಪ್ಪಿಲ್ಲ ಏನಿಲ್ಲ ನೀರು ಕಲಸಿಬಿಡ್ಯಾರೆ अर्जेंट चेनाल नाइबर हीगे नडक कई कई हिडकूंदे हाड़ता री स्वामी नावि बंद मन हुड़क के हाड़ हाड़क हाड़ हाड़ता मन हुड़कबार्दार अली मन बड़ी मन अर्थ बेरे ಮನೆಯಲ್ಲಿ ಯಾರಾದರೂ ಇದ್ದೀರಾ ಇದೇನಾ ಬಾಡಿಗೆಗಿರೋ ಮನೆ ಹೌದು ಇದೆ ಬಾಡಿಗೆ ಮನೆ ಯಾಕ್ರಿ ಅಮ್ಮನೆ ನೋಡೋದು ಬೇಡ ಅಂದ್ರಿ ಅಷ್ಟು ಚಿಕ್ಕ ಮನೆ ನಮ್ಮ ಅಪ್ಪ ಅದರಲ್ಲಿ ಹಿಡಿಸೋದೇ ಇಲ್ಲ ಬನ್ರಿ ದೊಡ್ಡ ಮನೆ ಅಂದ್ರೆ ಬಾಡಿಗೆ ಇನ್ನೂ ಜಾಸ್ತಿ ಆಗುತ್ತೆ ಪರವಾಗಿಲ್ಲ ಬಿಡಿ ನಮ್ಮನೆ ಬಾತ್ರೂಮ್ ಅಷ್ಟೇ ದೊಡ್ಡದಿಲ್ಲ ಅದು ಹಾಗೆ ವಾಸ ಮಾಡೋದು ಬೇರೆ ಮನೆ ನೋಡಣ ಬನ್ನಿ ಇಷ್ಟು ದೊಡ್ಡ ಮನೆಯಲ್ಲಿದ್ರೆ ನಾವು ಉಳಿತೀವಾ ಅಯ್ಯೋ ಬನ್ರಿ ಕೇಳೋದಕ್ಕೆ ಏನಂತೆ ನಮ್ಮಂತ ಒಳ್ಳೆ ಜನ ನೋಡಿ ಅರ್ಧ ಬೆಲೆಗೂ ಕೊಡಬಹುದು ಫ್ರೀ ಆಗೋ ಕೊಡ್ತಾರೆ
ಹಲೋ ಸರ್ ನಮಸ್ಕಾರ ನಮಸ್ಕಾರ ಸರ್ ಟಾಯ್ಲೆಟ್ ಅಂತ ಬೋರ್ಡ್ ಹಾಕಿದ್ರಿ ಬೋರ್ಡ್ ಹಾಕಿದೆ ತ್ರಿಬಲ್ ರೂಮ್ ಇನ್ ಮನೆ ಇದೆ ನೋಡ್ತೀರಾ ಹಾ ಬಾಡಿಗೆ ಎಷ್ಟಾಗುತ್ತೆ 50,000 ಬಾಡಿಗೆ 10 ಲಕ್ಷ ಅಡ್ವಾನ್ಸ್ लक्ष अडवांस या सर मत फ्री को फस्ट टाइम बाड़ी बरगल सर यूजली बाड़े हट अडवांस इपत् पट कीरा ना मन कटो 10% अंदे मन इन्वेस्टमेंट मे कटा कटा 20% आयु नहीं अस्टे को मन नोड़ी पर्वा सर ಆಕ್ಚುಲಿ ನಾವು ಮೂರೇ ಜನ ಇರೋದು ನಮಗೆ ಇಷ್ಟ ದೊಡ್ಡ ಮನೆ ಬೇಡ ಅನ್ಸುತ್ತೆ ಥ್ಯಾಂಕ್ ಯು ಸರ್ ಬರ್ತೀನಿ ವಾಸದ ಮನೆಗೆ 50,000 ಹ್ಮ್ ಕಾಸಿಗೆ ತಕ್ಕ ಕಜ್ಜಾಯ ಮನೆ ಚೆನ್ನಾಗಿದ್ದಷ್ಟು ದುಡ್ಡು ಜಾಸ್ತಿ ಕೇಳ್ತಾರೆ ಇದಕ್ಕೆ ಇಷ್ಟು ಕೇಳ್ತಾರಲ್ಲ ನಮ್ಮ ಮನೆ ಇಷ್ಟು ಚೆನ್ನಾಗಿದೆಯಲ್ವಾ ಲಕ್ಷ ಬಾಡಿಗೆ ಕೊಟ್ಟರು ಮೋಸ ಇಲ್ಲ ಅನ್ಸುತ್ತೆ ಯಾವುದ್ರಿ ನಿಮ್ಮ ಮನೆ ಬೆಳೆದಿರೋ ಮನೆ ಅಲ್ವಾ ಅಷ್ಟು ಸುಲಭವಾಗಿ ಮನಸಿಂದ ಆಚೆ ಹೋಗಲ್ಲ ಸಾರಿ ರೀ ರೀ ಮೇನ್ ರೋಡ್ ಇಂದ ಆಚೆ ಹೋದಷ್ಟು ಬಾಡಿಗೆ ಕಮ್ಮಿ ಇರುತ್ತೆ ನಾವು ಇದೆ ರೋಡ್ ಅಲ್ಲಿ ಹೋಗಿ ವಿಚಾರಸಣ ನೀವು ಹೇಗೆ ಹೇಳ್ತಿರೋ ಹಾಗೆ ನಂದಿನಿ ನಿಮ್ಮತ್ರ ಇರೋ 40,000 ದಲ್ಲಿ ನಾನು ಏನೇನೋ ಲೆಕ್ಕಾಚಾರ ಹಾಕೊಂಡಿದ್ದೆ ಅಡ್ವಾನ್ಸ್ ಅಷ್ಟು ಹೇಳ್ತಾರಲ್ಲ ರೀ ನನ್ನ ಚಿನ್ನ ಹಾಕೊಂಡ್ರೆ ಮಾತ್ರ ಚೆನ್ನಾಗಿ ಕಾಣಿಸೋದ ನೀವು ಹೇಗಿದ್ರು ಚಂದ ಮತ್ತೆ ಚಿನ್ನ ಅಲ್ಲ ಯಾಕೆ ಮತ್ತೆ ಅಲ್ಲಿಗೆ ಬಂದ್ರಾ ಬೇರೆ ದಾರಿ ಇಲ್ಲ ಗುರುವೇ ಇದನ್ನು ಸಾಲದ ಲೆಕ್ಕಕ್ಕೆ ತಗೊಳ್ಳಿ ಈಗ ಮನೆ ಹುಡುಕಣ ಬನ್ನಿ ಹಾ ಏನ್ರಿ ಮನೆ ಹುಡುಕೋದು ಇಷ್ಟೊಂದು ಕಷ್ಟನ ಎಲ್ಲರೂ ಹೀಗೆ ಹುಡುಕ್ತಾರ ಹೀಗೆ ಯಾಕ್ರಿ ಹುಡುಕ್ತಾರೆ ಯಾವುದಾದರೂ ಬ್ರೋಕರ್ನ ಹಿಡಿತಾರೆ ಒಂದು ತಿಂಗಳ ಬಾಡಿಗೆ ನಾವು ಅವರಿಗೆ ಕೊಟ್ರೆ ದಿವಸಕ್ಕೆ 10 ಮನೆ ತೋರಿಸ್ತಾರೆ ಮತ್ತೆ ಮುಂಚೆನೇ ಹೇಳುತ್ತಾನೆ ಸುಮ್ಮನೆ ಅಲಿತಾ ಇದೀವಲ್ಲ ಒಂದು ತಿಂಗಳ ಬಾಡಿಗೆ ಅಷ್ಟೇ ತಾನೆ ಕೊಡ್ಬಿಡೋಣ ಹೋದ್ರೆ ಹೋಗ್ಲಿ ಅಷ್ಟೇ ತಾನೇನಾ ಹ್ಮ್ ಆ ಮನೆ ನಿಮಗೆ ಯಾವ ರೇಂಜ್ ಅಲ್ಲಿ ಬೇಕು ಒಂದ 5,000 ಬಾಡಿಗೆ ಅಡ್ವಾನ್ಸ್ ಒಂದ 50,000 ಆದ್ರೆ ಸಾಕು ಮನೆಯಲ್ಲಿ ಏನೇನಿದೆ ಯಾವ ಮನೆಯಲ್ಲಿ ಈಗ ನೀವು ಇರೋ ಮನೆಯಲ್ಲಿ ಈಗ ಒಂದು ಟಿವಿ ಒಂದು ಬೀರು ಎರಡು ಚೇರ್ ಇದ್ರೆ 6,000 ರೂಪಾಯಿ ಬಾಡಿಗೆ ವಾಷಿಂಗ್ ಮಷಿನ್ ಫ್ರಿಡ್ಜ್ ಇತ್ತು ಅಂದ್ರೆ 9,000 ಕ್ಕಿಂತ ಕಡಿಮೆ ಬಾಡಿಗೆ ಸಿಗಲ್ಲ ಬಿಡಿ ಅದಕ್ಕೂ ಇದಕ್ಕೂ ಏನು ಸಂಬಂಧ ಸರ್ ಜಾಗ ಸರ್ ಐಟಮ್ಸ್ ಜಾಸ್ತಿ ಇದ್ದಷ್ಟು ಅವನ್ನ ಜೋಡಿಸೋದಕ್ಕೆ ಜಾಗ ಬೇಡವಾ ಹಾಗಾದ್ರೆ ಐಟಮ್ ಗಳು ಏನು ಇಲ್ಲ ಅಂದ್ರೆ ಫ್ರೀ ಆಗಿ ಸಿಗುತ್ತಾ ಸರ್ ಈಗ ಸದ್ಯಕ್ಕೆ ನಮ್ಮತ್ರ ಒಂದಷ್ಟು ಜೊತೆ ಬಟ್ಟೆ ಬಿಟ್ರೆ ಬೇರೆ ಏನು ಇಲ್ಲ ಇರೋರು ನಾವು 3 ಜನ ಮತ್ತೆ 4 ವರ್ಷದ ಮಗಳು ಅಷ್ಟೇ ಸ್ವಲ್ಪ ಕಡಿಮೆ ಬಾಡಿಗೆ ಮನೆನೇ ತೋರಿಸಿ ಅದಕ್ಕೆ ಅಲ್ವಾ ಮೇಡಂ ನಾವಿರೋದು ನೋಡಿ ಮನೆ ಫಿಕ್ಸ್ ಆದ ತಕ್ಷಣ ಒಂದು ತಿಂಗಳು ಬಾಡಿಗೆ ನಮಗೆ ಮಡಗಿ ಬಿಡಬೇಕು ಇಷ್ಟು ವರ್ಷ ನಾವು ಪಟ್ಟ ಕಷ್ಟಕ್ಕೆ ಇವತ್ತು ಪ್ರತಿಫಲ ಸಿಗ್ತಾ ಇದೆ ಹೆಚ್ಚಂದ್ರೆ ಒಂದು 2 ದಿನ ಅಷ್ಟೇ ಆಮೇಲೆ ನಮಗೆ ರಾಜ ವೈಭೋಗ ಕಣೆ ನೀನು 6 ಕೋಟಿಗೆ ಯಜಮಾನಿ ಆಗ್ತೀಯ
ಅರ್ಥ ಅಣ್ಣ ನಿಜವಾಗ್ಲೂ ಬೀದಿಗೆ ಬಂದಿದಾನ ಬೀದಿಗೆ ಯಾಕೆ ಬರ್ತಾರೆ ಸಾಕಷ್ಟು ವ್ಯವಸ್ಥೆ ಮಾಡ್ಕೊಂಡೆ ಬಂದಿದಾರಲ್ಲ ಹಾಗಾದ್ರೆ ಅಣ್ಣ ನಿಜವಾಗ್ಲೂ ಆಸ್ತಿ ತಕೊಂಡ ಆಚೆ ಬಂದಿದಾನ ಅಂತ್ಯ ಮತ್ತೆ ಯಾಕೆ ಅನುಮಾನ ನಿಮ್ಮ ಮಾತಲ್ಲ ನನಗೆ ನಂಬಿಕೆ ಬರ್ತಾ ಇಲ್ಲ ಅದಕ್ಕೆ ನಾನು ಏನು ಕತೆ ಕಟ್ತಾ ಇದೀನಾ ಅಣ್ಣ ನನಗೆ ಏನು ಹೇಳಿದನೋ ಅದನ್ನ ನಿಮಗೆಲ್ಲ ಹೇಳಿದೆ ಹಾಗಾದ್ರೆ ಅವನು ಹೇಳಿದ ಸುಳ್ಳು ಅವನಿಗೆ ಫೋನ್ ಮಾಡಿದ್ರು ಅವನು ರಿಸೀವ್ ಮಾಡ್ತಾ ಇಲ್ಲ ಈ ಕಡೆ ಅಮ್ಮನೂ ರಿಸೀವ್ ಮಾಡ್ತಾ ಇಲ್ಲ ಏನಾಯ್ತು ಅಂತ ಹೇಳೋ ನನಗೆ ಏನು ಗೊತ್ತು ಮೋಸ್ಟ್ಲಿ ಬಿಜಿ ಇರಬೇಕು ಸುಳ್ಳು निज हेळु पार्थ अण्ण निन्न हत्र एन अंतंद निन्न मनेगे बरबेकाद्रेने निन्न मुख ओंतर इत्तु अल्लि खंडितवागलू एनो अनाहुत आगिदे ಏನಾಯ್ತಂತ ಹೇಳು ಪಾರ್ಥ ಪ್ಲೀಸ್ ಅದರಲ್ಲ ಏನು ಇಲ್ಲ ಪ್ರಿಯಾ ಸುಮ್ಮನೆ ಯಾಕೆ ಟೆನ್ಷನ್ ತಗೋತೀಯ ನಿನಗೆ ಹೇಳ್ತಾ ಇದ್ರೆ ನನಗೆ ಹುಚ್ಚೆ ಹಿಡಿದು ಹೋಗುತ್ತೆ ನಾನು ಹುಟ್ಟಾಗಿಂದ ಅಣ್ಣನ ನೋಡ್ತಾ ಇದ್ದೀನಿ ಅವನು ಯಾವತ್ತೂ ನನ್ನನ್ನ ಅವಾಯ್ಡ್ ಮಾಡ್ತವನಲ್ಲ ಅದು ಅಲ್ಲದೆ ಅವನು ಯಾವತ್ತೂ ತನ್ನ ಸ್ವಾರ್ಥ ನೋಡ್ಕೊಂಡವನಲ್ಲ ನನಗೆ ಯಾಕೋ ತುಂಬಾ ಅನಿಸ್ತಾ ಇದೆ ಅಲ್ಲೇನೋ ಆಗಬಾರ್ದಾಗಿದೆ ಅಂತ ಏನಾಯ್ತು ಅಂತ ಹೇಳು ಪಾರ್ಥ ನೀನು ಹೇಳ್ತಾ ಇದ್ರೆ ನನ್ನ ಮೇಲೆ ಆಣೆ ಹೌದು ಪ್ರಿಯಾ ನಿಮ್ಮ ಅಣ್ಣನೋ ನಮ್ಮ ಅಕ್ಕನೋ ಮನೆ ಬಿಟ್ಟು ಬಂದಿದ್ದಾರೆ ಅದು ಬರಿ ಕೈಯಲ್ಲಿ ಆ ಮನೆಯಿಂದ ಒಂದೇ ಒಂದು ರೂಪಾಯಿನೂ ತಗೊಂಡ್ರೆ ಬೀದಿಗೆ ಬಂದು ನಿಂತಿದ್ದಾರೆ ಆಸ್ತಿನಲ್ಲ ಪ್ರಿಯಾ ಆ ಮನೆ ಹಾಳ್ ಜನರು ಅದನ್ನ ಕಿತ್ಕೊಂಡಿದ್ದು ಎಂತ ಕೀಳ್ಮಟ್ಟ ಕಿಳಿದಿದ್ದಾರೆ ಗೊತ್ತಾ ಅವರು ನಿಮ್ಮಮ್ಮ ಆ ನಿಮ್ಮ ಅಣ್ಣ ಎಂತ ರಾಕ್ಷಸರು ಅಂತ ಗೊತ್ತಾ ಪ್ರಿಯಾ ನಿಮಗೆ ಇಷ್ಟು ದಿನ ಯಾವುದನ್ನ ಹೇಳಬಾರದು ಅಂತ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇದ್ದೆ ಆ ದರಿದ್ರ ಆಸ್ತಿಗೋಸ್ಕರ ನನ್ನ ಅಕ್ಕ ಭಾವನ ಮಧ್ಯನ ತಂದಿಟ್ರು ಸಮಯ ನೋಡಿಕೊಂಡು ಅಕ್ಕ ಭಾವ ಇಬ್ಬರನ್ನು ಸಾಯಿಸಬೇಕು ಅಂತ ತಿನ್ನೋ ತಿಂಡಿಲಿ ವಿಷ ಬೆರೆಸಿದ್ರು ಸ್ವಲ್ಪ ದಿನದ ಕೆಳಗೆ ನಾನು ಕುಬೇರ ಅಂಕಲ್ ಎರಡು ದಿನ ಮನೆಗೆ ಬಂದಿರಲಿಲ್ಲ ಅವಾಗ ಎಲ್ಲಿದ್ವಿ ಗೊತ್ತಾ ಅಕ್ಕನ ಜೊತೆ ಆಸ್ಪತ್ರೆಯಲ್ಲಿ ಅಕ್ಕನ ಕೊಲ್ಲಬೇಕು ಅಂತ ನಿಮ್ಮ ಅಮ್ಮ ಕಿಶೋರ್ ಭವನಕ್ಕೊಂದು ಎಲ್ಲ ಆಸ್ತಿನ ಒಳಗೆ ಹಾಕೋಬೇಕು ಅಂತ ನಿಮ್ಮ ಅಣ್ಣ ಆದ್ರೆ ಇವರುಗಳ ಮಧ್ಯೆ ಬಲಿಯಾಗಿದ್ ಮಾತ್ರ ನನ್ನ ಅಕ್ಕ ಎರಡು ದಿವಸ ಈಗಲೂ ಆಗಲೂ ಅನ್ನೋ ಹಾಗೆ ಎರಡು ದಿವಸ ಆಸ್ಪತ್ರೆಯಲ್ಲಿ ಕಳೆದ್ಲು ನಾನು ಬಾವ ಕುಬೇರ ಅಂಕಲ್ ಆ ಪ್ರತಿ ಕ್ಷಣ ಕ್ಷಣವೂ ಸತ್ತು ಸತ್ತು ಬದುಕಿದೀವಿ ಮೋಸ್ಟ್ಲಿ ಭಾವಂಗ ಅವತ್ತೇ ಎಲ್ಲ ಗೊತ್ತಾಯ್ತು ಅನ್ಸುತ್ತೆ ಇನ್ನೂ ಹೀಗೆ ಸುಮ್ಮನೆ ಆಗ್ಬಿಟ್ರೆ ಎಲ್ಲಿ ಹೆಂಡತಿ ಮಗಳನ್ನ ಕಳ್ಕೊಬೇಕಾಗುತ್ತೆ ಅಂತನೋ ಅಥವಾ ದರಿದ್ರ ಆಸ್ತಿನೇ ಬೇಡ ಅಂತ ಅನ್ಕೊಂಡ್ರೋ ಏನೋ ಆಸ್ತಿ ಮನೆ ಎಲ್ಲನೂ ಆ ದರಿದ್ರ ಜನಗಳಿಗೆ ಬಿಟ್ಕೊಟ್ಟು ನಿಮ್ಮ ಅಪ್ಪ ಚಿಂತು ಅಕ್ಕ ಎಲ್ಲರನ್ನು ಕರ್ಕೊಂಡು ಬರೀ ಕೈಯಲ್ಲಿ ಬೀದಿಗೆ ಬಂದ್ಬಿಟ್ರು ಅದಾದ್ಮೇಲೆ ಭಾವ ಅವರಾಗೆ ಫೋನ್ ಮಾಡಿ ನನಗೆಲ್ಲ ವಿಷಯನೂ ತಿಳಿಸಿದ್ರು ಆ ವಿಷಯ ಕೇಳ್ತಾ ನನಗೆ ಹೇಗಾಯ್ತು ಗೊತ್ತಾ
ಯಾರೋ ಬಂದು ನನ್ನ ಎದೆಗೆ ಚೂರಿ ಹಾಕ್ತಾಗಾಯ್ತು. ಅಯ್ಯೋ ದೇವ್ರೇ. ಆ ವಿಷಯ ಕೇಳ್ತಾ ನನಗೆ ಹೇಗಾಯ್ತು ಗೊತ್ತಾ? ಯಾರೋ ಬಂದು ನನ್ನ ಎದೆಗೆ ಚೂರಿ ಹಾಕ್ತಾಗಾಯ್ತು. ಅಯ್ಯೋ ದೇವ್ರೇ, ನನ್ನ ಮಗಳನ್ನು ಅಳಿನ ಬೀದಿ ಪಾಲ್ ಮಾಡ್ಬಿಟ್ಟಿಯಲ್ಲಪ್ಪ ದೇವ್ರೇ. ಸಮಾಧಾನ ಮಾಡ್ಕೊಳ್ಳಮ್ಮ, ಅವ್ರಿಗೇನು ಆಗಲ್ಲ, ಚೆನ್ನಾಗಿರ್ತಾರೆ. ಯಾಕೋ ಯಾಕೋ ಪಾರ್ಥ ಹೀಗೆ ಮಾಡಿಬಿಟ್ಟೆ, ನಮ್ಮ ಹತ್ರನೇ ವಿಷಯ ಮುಚ್ಚಿಟ್ಬಿಟ್ಟಿಯಲ್ಲೋ. ನಿಮ್ಗೆಲ್ಲ ವಿಷಯ ಗೊತ್ತಾದ್ರೆ ಎಲ್ಲಿ ನೊಂದ್ಕೋತಿರೋ ಅಂತ ಹೇಳಲಿಲ್ಲ ಅಪ್ಪ. ಅಲ್ವೋ ಪಾರ್ಥ, ನಾವು ನೊಂದ್ಕೋತೀವಿ ಅಂತ ನೀನು ಹೀಗೆ ಮಾಡೋದ? ಪಾಪ ನಂದಿನಿ ಎಷ್ಟು ಒದ್ದಾಡ್ತಾ ಇರ್ತಾಳೋ ಏನೋ. ನಾವು ಬೇರೆ ಫೋನ್ ಮಾಡಿ ನಿಮ್ಮದೇ ಆದಂಥ ಒಂದು ಮನೆ ಕಟ್ಟಿ ಕಂಪ್ನಿನ ಚೆನ್ನಾಗಿ ಬೆಳೆಸಿ ಅಂತ ಹೇಳಿದ್ವಿ. ಅವಳು ಈಗ ಎಷ್ಟು ನೊಂದ್ಕೋತಾ ಇರ್ತಾಳೋ ಏನೋ. ನಡಿಯಪ್ಪ, ಈಗಲೇ ಹೋಗಿ ನಾವು ಅವ್ರನ್ನ ಕರ್ಕೊಂಬಂದ್ಬಿಡೋಣ. ಯಾವ ಪ್ರಯೋಜನವೂ ಇಲ್ಲ ಅಂಕಲ್, ಮನೆಗೆ ಬನ್ನಿ ಅಂತ ನಾನು ಎಷ್ಟೋ ಕೇಳ್ಕೊಂಡೆ, ಆದರೆ ಅವ್ರು ಯಾರ ಮಾತನ್ನು ಕೇಳಿಸ್ತಿರ್ಲಿಲ್ಲ. ಹಾಗಂದ್ರೆ ಹೇಗೋ ಕಂಡು ಕಂಡು ನನ್ನ ಮಗಳನ್ನ ಬೀದಿಗೆ ಬಿಡೋಕ್ಕಾಗುತ್ತ? ಆ ಸಂಕಟ ನನಗೂ ಇಲ್ವೇನಮ್ಮ, ಆದರೆ ಬಾವ ಹೇಳೋದೇ ಬೇರೆ. ಅವರು ಅಕ್ಕನ ಚಿಂತನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದ್ದಾರೆ. ಈ ಕಿಶೋರಿಗೆ ಕಷ್ಟ ಬಂದಿದೆಯಲ್ಲಪ್ಪ, ಅದನ್ನು ಸರಿ ಮಾಡಬೇಕಲ್ಲ ಮೊದಲು. ಆ ಕೆಲಸನ ನೀವೇ ಮಾಡ್ಬೋದಲ್ಲ ಅಂಕಲ್. ಅಣ್ಣಂಗೆ ನಮ್ಮ ಮಾತಿನಕ್ಕಿಂತ ನಿಮ್ಮ ಮಾತಿನ ಮೇಲೆ ಬೆಲೆ ಜಾಸ್ತಿ. ದಯವಿಟ್ಟು ನೀವೇ ಅವ್ರನ್ನ ಹೋಗಿ ಕರ್ಕೊಂಬರ್ತೀರಾ ಇಲ್ಲಿಗೆ, ಪ್ಲೀಸ್. ಹೌದು ಕಣಕೋ ಬೇರ, ಪ್ರಿಯಾ ಹೇಳ್ತಾ ಇರೋದು ಸರಿ. ಹೇಗಾದರೂ ಮಾಡಿ ನನ್ನ ಮಗಳು ಅಳಿಯನ್ನ ನಮ್ಮ ಮನೆಗೆ ಸೇರಿಸ್ಬಿಡಪ್ಪ.